ಸಂಪ್ರದಾಯ ಮತ್ತು ಆಧುನಿಕತೆಯ ಅಪೂರ್ವ ಸಂಗಮದಂತಿರುವ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಫೈಬರ್ ಕಲೆಯ ವೈಶಿಷ್ಟ್ಯತೆಯನ್ನು ಸಾರುವ ಅಪೂರ್ವ ಚಿತ್ರಣ ಇಲ್ಲಿದೆ. ಕಲೆಯೆಂದರೆ ಮಾತನ್ನು ಮೀರಿದ್ದು, ಮೌನದಿಂದಲೇ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧನವಾಗುವಂತಹ ಒಂದು ಕ್ರಿಯೆ. ಚಿಕ್ಕಮಗಳೂರಿನಲ್ಲಿ ನಡೆದ ಇಂತಹ ಕ್ರಿಯಾಶೀಲ ಸಾಧನೆ ಕುರಿತು ಇಲ್ಲೊಂದು ವರದಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೆಸರಿನ ಕಲೆ ತನ್ನ ಹೊಸತನ ಚಲನಶೀಲತೆಯೊಂದಿಗೆ ಬೆಳೆದು ಬಂದಿದ್ದಕ್ಕೆ ಇತಿಹಾಸವೇ ಇದೆ. ಇದರ ಜೊತೆ ಫೈಬರ್ ಕಲೆ ಕೂಡ ಜನಪ್ರಿಯತೆ ಪಡೆದಿದೆ. ಕಲಾವಿದರ ಕ್ರಿಯಾಶೀಲತೆ ಮತ್ತು ತಂತ್ರಜ್ಞಾನವನ್ನು ಸಮ್ಮಿಲನಗೊಳಿಸಿ ಅಭಿವ್ಯಕ್ತಿ ಪರಂಪರೆಯಲ್ಲಿ ಹೊಸ ಚಾಪು ಮೂಡಿಸಿದ ಯತ್ನಗಳು ಇವೆ. ವಿಶೇಷತೆ ಎಂದರೆ ಇಲ್ಲಿ ಜೀವಂತ ವ್ಯಕ್ತಿಯೇ ಕ್ಯಾನ್ವಾಸ್. ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಕಲೆಯ ಸಾಧ್ಯತೆಗಳನ್ನು ಬಿಂಬಿಸುವ ಯತ್ನವಷ್ಟೇ ಅಲ್ಲ, ಅದರ ಇತಿಹಾಸವನ್ನು ದಾಖಲಿಸುವ ಪ್ರಯತ್ನವೂ ನಡೆಯಿತು. ಹೊಸ ತಲೆಮಾರಿನ ಮಿಂಚುಗಳಿಗೆ ಚರಿತ್ರೆಯ ನೆನಪು ಮೂಡಿಸುವ ವಿಶೇಷತೆ ಇದು. ಇಟಲಿ ದೇಶದ ಕಲಾವಿದ ಒರಾಕಿಯೋನು ರೆನೆಸಾನ್ಸ್ ಕಾಲದಿಂದ ಆರಂಭವಾದ ಶಿಲ್ಪಕಲೆಯ ತಂತ್ರಜ್ಞಾನ ಕ್ರಮೇಣ ಬ್ರಿಟಿಷರ ಮೂಲಕ ಭಾರತಕ್ಕೂ ದಾಪುಗಾಲು ಹಾಕಿತು. ಕಂಪನಿ ಸ್ಕೂಲ್ಗಳಲ್ಲಿ ಪ್ಲಾಸ್ಟರ್ ಫೈಬರ್ ಬಳಕೆ ಪರಿಚಯಿಸಲಾಯಿತು. ಇದೇ ಸಮಯದಲ್ಲಿ ಜೆಜೆ ಸ್ಕೂಲ್ ಆಫ್ ಆರ್ಟ್ನ ಮೂಲಕ ಈ ಕಲೆ ಕರ್ನಾಟಕಕ್ಕೂ ಪರಿಚಯವಾಯಿತು. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದರ ಬಳಕೆ ಹೆಚ್ಚಾಗಿ ಕಂಡುಬಂದರೂ ಹೊಸ ಹೊಸ ಕಲಾ ಪ್ರಕಾರಗಳ ಒತ್ತಡದ ಪರಿಣಾಮ ಈ ಕಲಾ ತಂತ್ರಜ್ಞಾನ ಕಾಲಗರ್ಭದಲ್ಲಿ ಮರೆಯಾಗುತ್ತಿರುವುದು ವಿಪರ್ಯಾಸಕರ. ಇದನ್ನ ಪರಿಚಯಿಸಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಫೈಬರ್ ಮಾಧ್ಯಮದ ಶಿಲ್ಪಕಲಾ ಕಾರ್ಯಾಗಾರ ಶಾಂತಿನಿಕೇತನ ಚಿತ್ರಕಲಾ ಶಾಲೆಯಲ್ಲಿ ನಡೆದದ್ದೇ ಇಷ್ಟೆಲ್ಲಾ ವಿವರಕ್ಕೆ ಕಾರಣ. ಶಿಲ್ಪಕಲಾ ಇತಿಹಾಸದಲ್ಲಿ ಹೊಸ ತರಂಗಗಳನ್ನೇ ಎಬ್ಬಿಸಿದ ಪ್ರಾಕಾರ ಫೈಬರ್ ಮತ್ತು ಪ್ಲಾಸ್ಟರ್ ಮಾಧ್ಯಮ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಈ ಎರಡೂ ಮಾಧ್ಯಮಗಳು ಕಲಾವಿದರ ಅಮೂರ್ತ ಭಾವನೆಗಳನ್ನು ಮೂರ್ತ ರೂಪ ತಲುಪಿಸುವಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತವೆ. ಒಬ್ಬ ವ್ಯಕ್ತಿಯ ಜೀವಂತ ನಕಲು ತೆಗೆದು ಇನ್ನಾವುದೇ ಕಲಾಕೃತಿಗಳ ಜೊತೆ ಸಂಗಮಿಸುವ ಯತ್ನವೂ ನಡೆದಿದೆ. ಹೊಸ ತಲೆಮಾರಿನಲ್ಲಿ ಎಚ್ಚರ ಮೂಡಿಸುವ ಯತ್ನ ನಡೆದದ್ದು ಇದೇ ಪ್ರಥಮ ಎಂದು ವಿವರಿಸುತ್ತಾರೆ ಪ್ರಾಂಶುಪಾಲರಾದ ವಿಶ್ವಕರ್ಮಾಚಾರ್. ಇಲ್ಲಿ ನಮ್ಮಲ್ಲಿ ರಿಮೋಟ್ ಪ್ಲೇಸ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಆ ಈ ತರದ ಒಂದು ಶೈಲಿಯನ್ನ ಪರಿಚಯಿಸಬೇಕು ಅನ್ನೋದು ನಮ್ಮ ಗುರಿ. ಇದನ್ನ ನಮ್ಮ ಗುರುಗಳಾದಂತಹ ದೇಶಪಾಂಡೆ ಸರ್ ಇದ್ದಾರೆ ಕಾವಾರಲ್ಲಿ ಮೈಸೂರಿನಲ್ಲಿ. ಅವರು ನಮಗೆ ಇದನ್ನ ನಮ್ಮಲ್ಲಿ ಇದನ್ನ ಈ ಕೆಲಸವನ್ನ ಮಾಡೋದಕ್ಕೆ ಸ್ಫೂರ್ತಿಯನ್ನ ತುಂಬಿದಂತಹ. ಇದೊಂದು ವಿಭಿನ್ನ ಕಲೆ ಎನ್ನುವುದಕ್ಕೆ ಅಚ್ಚು ತೆಗೆಯುವ ಪದ್ಧತಿಯೇ ಸಾಕ್ಷಿ.
ಜೀವಂತ ವ್ಯಕ್ತಿಯನ್ನು ಕಲಾವಿದನ ಕಲ್ಪನೆಯ ವಿವಿಧ ಭಂಗಿಗಳಲ್ಲಿ ನಿಲ್ಲಿಸಿ, ಕೂರಿಸಿ ಇಲ್ಲವೇ ಮಲಗಿಸಿ ಆ ವ್ಯಕ್ತಿಯ ಮೇಲೆ ಹಂತ ಹಂತವಾಗಿ ಪ್ಲಾಸ್ಟರ್ನಿಂದ ಅಚ್ಚನ್ನು ತೆಗೆದನು. ಕಲಾಕೃತಿಯ ಕನಸುಗಾರ ವಿಶ್ವಕರ್ಮ ಆಚಾರ್ ಈ ಅನುಭವವನ್ನು ತಮ್ಮದೇ ರೀತಿಯಲ್ಲಿ ಬಣ್ಣಿಸುತ್ತಾರೆ. ಅದನ್ನ ಕರ್ನಾಟಕಕ್ಕೆ ಬರ್ತೇನೆ ಕರ್ನಾಟಕಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಯಾಕೆ ಬದಲಾಗುತ್ತೆ ಕಾರಣ ಏನಂತ ಹೇಳಿದ್ರೆ, ಹೊಸ ಪಂಕ್ತಿಗಳು ನವ್ಯ ಪಂಕ್ತಿಗಳೇನಿದ್ದಾವಲ್ಲ ನವ್ಯ ಪಂಕ್ತಿಗಳ ವರ್ಗಗಳು. ಜೀವಂತ ವ್ಯಕ್ತಿಯ ಮೈಗೆ ಮೊದಲು ತೈಲ ಲೇಪಿಸಿ, ನಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಲೇಪಿಸಿ ದೇಹಕ್ಕೆ ದಣಿವಾಗದಂತೆ ಅಚ್ಚು ರೂಪಿಸುವ ಕೆಲಸ ಚೊಕ್ಕವಾಗಿ ಆಗಬೇಕು. ಹೀಗೆ ಅಚ್ಚು ರೂಪಿಸುವ ರೂಪದರ್ಶಿಯ ಮೂಗಿಗೆ ಕೊಳವೆಗಳನ್ನ ಇಟ್ಟು ಉಸಿರಾಟದ ವ್ಯವಸ್ಥೆ ಮಾಡಿ ಪ್ರತಿರೂಪ ಸೃಷ್ಟಿಸುವ ಕ್ಷಣವಂತೂ ರೋಮಾಂಚಕ ಮತ್ತು ಕೌತುಕಮಯ. ಗ್ಲಾಸ್ನಿಂದ ಎರಕವನ್ನು ಹೊಯ್ದು ಜೀವಂತ ವ್ಯಕ್ತಿಯ ಪಡಿಯಚ್ಚು ನಿರ್ಮಿಸುವುದೇ ಈ ಕಲೆಯ ಹೆಗ್ಗಳಿಕೆ. ಪ್ರಕಾಶ್ ಹಾಗೂ ಡಿವಿ ವೆಂಕಣ್ಣಾಚಾರ್ ನೇತೃತ್ವದಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ಸತತ 10 ಗಂಟೆ ಕಾಲ ಕಾರ್ಯನಿರ್ವಹಿಸಿ ಕಲಾಕೃತಿ ರಚಿಸಿದ್ದಂತೂ ನಿಜಕ್ಕೂ ಅದ್ಭುತವಾಗಿತ್ತು. ಕಲಾ ಪ್ರಕಾರಗಳನ್ನು ಉಳಿಸುವ ಮತ್ತು ಹೊಸತನದೊಂದಿಗೆ ಕ್ರಿಯಾಶೀಲವಾಗಿ ಬೆಳೆಸುವ ಪ್ರಯತ್ನವಿದು. ಹಾಗೆಯೇ ಸೃಜನಶೀಲ ತರುಣರ ಭಾವನೆಗಳಿಗೆ ರೂಪು ಕೊಡುವ ವಿಧಾನವೂ ಕೂಡ ಹೌದು.